ಅವಿಶ್ವಾಸ ಪ್ರಹಸನ ಮುಗಿದು ಗದಲ ನಿಲ್ತಿಲ್ಲ ಮೋದಿಯವ್ರ ಪ್ರಕಾರ ಹೆದರ್ಕೊಂಡು ವಾಕೌಟ್ ಮಾಡಿಬಿಟ್ರು ಮಣಿಪುರದ ಹಿಂಸಾಚಾರ ಬಗ್ಗೆ ಚರ್ಚೆ ನಡೆಸುವ ಆಸಕ್ತಿ ಅವ್ರಿಗೆ ಇರಲಿಲ್ಲ ಅಂತ ಅವ್ರದ್ದು ವಾದ ಆಲ್ರೆಡಿತ್ತ ರಾಹುಲ್ ಗಾಂಧಿ ವೈನಾಡ್ಗೆ ಹೋಗಿದ್ದಾರಂತೆ ಅಲ್ಲಿ ಮತ್ತೆ ಮಣಿಪುರ ಪ್ರಸ್ತಾಪಿಸಿದ್ದಾರೆ ಇದ್ದಾರೆ ದಟ್ಸ್ ಆಬ್ವಿಯಸ್ ಈ ಮಧ್ಯದ ಯಾರೋ ಬಿ ಜೆ ಪಿ ಪಕ್ಷದ ಎನ್ ಸಿ ಪಿ ಎನ್ ಪಿ ಪಿ ನಾಯಕ ಯಾರೋ ರಾಮೇಶ್ವರ್ ಸಿಂಗ್ ಈ ಹಿಂಸಾಚಾರ ತಡೆಯೋಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಥರ ಮಾಡಬೇಕಷ್ಟೇ ಅಂತೇನೋ ಅವ್ರು ಹೇಳಿಕೊಂಡಿದ್ದಾರೆ कि हमने संसद में विपक्ष के अविश्वास को भी हराया और देशभर में नेगेटिविटी फैलाने का जो एक सिलसिला चल सिल चला, चला है उसका भी करारा जवाब दिया और हालत ये थी कि विपक्ष के लोग चर्चा में लोकतंत्र का दायित्व तो होता है जब आप बोलते हैं तो दूसरे को सुनना चाहिए लेकिन बीच में से ही भाग गए सदन छोड़ करके चले गए बहाने बाजी कुछ भी करी हो लेकिन सच्चाई ये The idea of India represents the idea of peace among its people. That the BJP has killed the idea of India in Manipur. ಎನಿಬಾಡಿ ಹುಂ ಮರ್ ಈ ಹುರ್ತರ ಆರೋಪ ಇನ್ನು ಯಾಕೋ ಗೃಹಲಕ್ಷ್ಮಿ ಯೋಜನೆಗೆ ಮುಹೂರ್ತನೇ ಕುಡು ಬರಹೆ ಕಾಣ್ತಾ ಇಲ್ಲ ದಿನದಿಂದ ದಿನಕ್ಕೆ ಡೇಟ್ ಮುಂದಕ್ಕೆ ಹೋಗ್ತಾನೆ ಇದೆ ರಾಹುಲ್ ಗಾಂಧಿ ಅವರು ಏನೂ ಸಮಯ ಕೊಟ್ಟಿಲ್ಲ ಆದರೆ ಸಮಯ ಕೊಡ್ಲಿಲ್ಲ ಅಂದರೂ ಈ ತಿಂಗಳಲ್ಲಿ ಕೊನೆಯಲ್ಲಿ ನಾವು ಅದನ್ನ ಜಾರಿ ಮಾಡೇ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯುವನಿಧಿ ಗ್ಯಾರಂಟಿ ಯೋಜನೆಯನ್ನ ಕೂಡ ಡಿಸೆಂಬರ್ ನಂತರ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಒತ್ತಾಯಿಸಿ ಬಿಜೆಪಿ ಹೋರಾಟ ಮಾಡ್ತಾರಂತೆ ವೆರಿ ಗುಡ್ ಆಗಸ್ಟ್ ಇಪ್ಪತ್ತೇಳರಂದು ಬೆಳತಂಗಡಿಯಲ್ಲಿ ಭಾರಿ ಪ್ರತಿಭಟನೆ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರಂತೆ ಅವರ ಹಂತಕರನ್ನು ಪತ್ತೆ ಮಾಡಿ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಅಂತ ಬಿ ಜೆ ಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಆಗ್ರಹ ಈ ಮಧ್ಯೆ ಸೌಜನ್ಯ ಪೋಷಕರನ್ನು ಮುತಾಲಿಕ್ ಭೇಟಿ ಮಾಡಿ ನಿಮ್ಮೊಂದಿಗೆ ನಾವು ಇದೀವಿ ಪೊಲೀಸರು ಪ್ರಕರಣದಲ್ಲಿ ಮುಗ್ಧನನ್ನು ಸಿಲುಕಿಸಿ ಬಲಿ ನೀಡಿದ್ದಾರೆ ಅವ್ರ ವ್ಯವಸ್ಥೆನೇ ಹಾಳು ಮಾಡ್ತಾ ಇದ್ದಾರೆ ಅಂತ ಅವರು ಅಂದಿದ್ದಾರೆ ನೋಡಿ ಸೌಜನ್ಯ ಪ್ರಕರಣದಲ್ಲಿ ಇನ್ನು ತನಿಖೆ ಪೂರ್ಣ ಹಂತಗಳು ಸಿಬಿಐ ಆರೋಪಿಗಳು ಯಾರು ಅಂತ ಸ್ಪಷ್ಟ ಆಗುತ್ತೆ ಆ ಕುಟುಂಬಕ್ಕೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಯಾರನ್ನೇ ಟಾರ್ಗೆಟ್ ಮಾಡ್ತಕ್ಕಿದೆ ಆತ್ಮಕ್ಕೆ ಸಿಗಬೇಕು ಅದಕ್ಕೋಸ್ಕರ ನಮ್ಮ ದಕ್ಷಿಣ ಕನ್ನಡದ ತಲ್ಪಾಡಿ ಪಂಚಾಯಿತಿಯಲ್ಲಿ ಬಿಜೆಪಿ ಮತ್ತು ಎಸ್ ಡಿ ಪಿ ಐ ದೋಸ್ತಿ ರಾಷ್ಟ್ರ ಮಟ್ಟದಲ್ಲಿ ಈಗ ಸದ್ದು ಮಾಡ್ತಾ ಇದೆ ಇದರಿಂದ ಬಿಜೆಪಿ ಮುಜುಗಿಗಳು ಒಳಗಾಗಿದ್ದು ಅವರಿಬ್ಬರು ಸದಸ್ಯರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದಾರಂತೆ ಅದರಲ್ಲಿ ಒಬ್ಬ ಹೋಗಿ ನೇರವಾಗಿ ಮಂಗಳೂರು ಅಧ್ಯಕ್ಷರ ಬಳಿ ಕ್ಷಮೆ ಕೇಳಿದರಂತೆ ಗೊಂದಲದಿಂದ ಹಿಂಗಾಗಿದೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡೋಲ್ಲ ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಹೇಳಿದ್ದಾರೆ ಹಲವು ಪ್ರಕರಣಗಳನ್ನು ಎದುರಿಸ್ತಾ ಇರುವಂತಹ ಹಿಂದೂ ಕಾರ್ಯಕರ್ತ ಎಂದು ಗುರುತಿಸಲಾಗಿರುವ ಪುನೀತ್ ಕೆರೆಹಳ್ಳಿ ಎಂಬುವರನ್ನ ಗೂಂಡಾ ಕಾಯ್ದೆಯಡಿ ಸಿ ಬಿ ಬಂಧಿಸಿದೆ ಶೀಘ್ರವೇ ರೌಡಿ ಶೀಟನ್ನು ಓಪನ್ ಮಾಡ್ಕೋತಾರಂತೆ ಓಕೆ ಹುಬ್ಬಳ್ಳಿ ಕಾಲೇಜ್ ವಿಡಿಯೋ ಕೇಸ್ಗೆ ಸಂಬಂಧಿಸಿದ ಇನ್ನೊಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದ ಕಾಲೇಜಿನ ವಿದ್ಯಾರ್ಥಿ ನವೀನ್ ಮತ್ತು ಹ್ಯಾಕರ್ ಯಾರೋ ಕಿರಣ್ ಅಂತ ಅವ್ರನ್ನೂ ಕೂಡ ಸೈಬರ್ ಪೊಲೀಸರು ಅಲ್ಲಿ ಬಂಧಿಸಿದ್ದಾರೆ ಬಂಧಿತ ವಿದ್ಯಾರ್ಥಿ ಹಿಂದೆ ಏನು ಪಾಪ ಹಿಡಿದಿದ್ರು ಯಾರೋ ರಜನೀಕಾಂತ್ ಅಂತ ಅವ್ನ ಪಾತ್ರ ಏನಿಲ್ಲವಂತೆ ಪಾತ್ರ ಇಲ್ಲಾಂದ್ರೆ ಅವ್ನು ಬಿಟ್ಟು ಕಳಿಸಿ ಯಾರದು ಪಾತ್ರ ಇದೆಯೋ ಅವ್ರದ್ದು ಬುರ್ಡಕ್ಕೆ ಎರಡು ಎಡಮುರಿ ಕಟ್ಟಿ ನಾಲ್ಕು ಕೊಡಿ ಅಷ್ಟೇ ಕೊಡಿ ಅಂದರೆ ಫಿಸಿಕಲಿ ಎಲ್ಲ ನಾವೆಲ್ಲ ಇನ್ನೇ ರಂಗನಾಥ್ ಅವರು ಪೊಲೀಸ್ ತವ್ರಿಗೆ ಕೇಳಿದ್ರು ಅಂತ ಯಾರು ಯಾರೋ ಏನೋ ಅದು ತಪ್ಪಲ್ವಾ ಅಂತನ್ಬಾರ್ದು ಅದಲ್ಲ ಕಾನೂನಲ್ಲೇ ಹೇಳಿದ್ದು ಇನ್ನು ಮಹಿಳೆಯನ್ನು ರೇಪ್ ಮಾಡಿ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ ಆರೋಪದ ಮೇಲೆ ಯಾರೋ ನಟ ನಿರ್ಮಾಪಕ ವೀರೇಂದ್ರ ಬಾಬು ಅಂತ ಯಾರೋ ಅವರನ್ನು ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಹಾಗೂ ಮಾಡ್ತಾರಾ ಅಲ್ಲ ಫೀಲ್ಡಲ್ಲಿರೋರುಗಳು ಸರ್ ಅಯ್ಯೋ ರಾಮ ವಿವಾದಾತ್ಮಕ ದೆಹಲಿ ಸರ್ವಿಸ್ ಬಿಲ್ ಈಗ ಕಾಯ್ದೆಯಾಗಿ ಬದಲಾಗಿದೆ ಈ ವಿಧೇಯಕಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಇನ್ಮೇಲೆ ದೆಹಲಿಯ ಸರ್ಕಾರಿ ನೌಕರರ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನು ಕೇಂದ್ರವೇ ಹೊಂದಿರುತ್ತೆ ಇತ್ತು ಪಾಕಿಸ್ತಾನ ಚೀನಾದಿಂದ ಸಂಭಾವ್ಯ ದಾಳಿ ಎದುರಿಸೋಕೆ ಗಡಿ ಭದ್ರತಾ ಕ್ರಮಗಳನ್ನು ಭಾರತ ಕೈಗೊಂಡಿದೆ ಶ್ರೀನಗರ ವಾಯುನೆಲೆಗೆ ಈಗ ಮಿಗ್ ಇಪ್ಪತ್ತೊಂದು ಸ್ಕ್ವಾಡ್ರನ್ ಬದಲಿಗೆ ಮಿಗ್ ಇಪ್ಪತ್ತೊಂಬತ್ತು ಸ್ಕ್ವಾಡ್ರನ್ಗಳನ್ನು ಮತ್ತು ದೀರ್ಘ ಶ್ರೇಣಿ ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಇರೋ ಈ ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಿದೆ ಇನ್ನು ಅಮೆರಿಕದ ಹವಾಯಿ ದ್ವೀಪದಲ್ಲಿ ಸಂಭವಿಸಿದ ಕಾಡ್ಗಿಚ್ಚು ಭಾರಿ ಹಾನಿಯನ್ನು ಉಂಟು ಮಾಡಿದೆ ಶತಮಾನಗಳ ಚರಿತ್ರೆ ಹೊಂದಿರುವ ಪ್ರವಾಸಿ ನಗರ ಲಹೈನಾ ಈಗ ಬೂದಿಯ ದಿಬ್ಬವಾಗಿ ಬದಲಾಗಿದೆ ಈ ನಡುವೆ ಕಾಡ್ಗಿಚ್ಚು ಕಾರಣದಿಂದ ಭಾರತ ಮೂಲದ ನೂರೈವತ್ತು ವರ್ಷ ವಯಸ್ಸಿನ ಬೃಹತ್ ಆಲದ ಸುಟ್ಟು ಹೋಗಿದೆ ಬೇರುಗಳೇನಾದರೂ ಬಲವಾಗಿದ್ದಲ್ಲಿ ಮತ್ತೆ ಚಿಗುರಬಹುದು ಅಂತ ತಜ್ಞರು ಅಂದಾಜು ಮಾಡಿದ್ದಾರೆ ಇದನ್ನು ಸಾವಿರದ ಎಂಟುನೂರ ಎಪ್ಪತ್ತ್ ಹವಾಯಿಗೆ ಭಾರತದಿಂದ ಕೊಂಡೊಯ್ಯಲಾಗಿತ್ತು ಅದು ಪೂರ್ತಿ ಸುಟ್ಟಿಲ್ಲ ಈಗಲೂ ಸ್ವಲ್ಪ ಏಟ್ ತಿಂದಂಗೆ ಇದೆ ಅದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಮತ್ತೆ ಚಿಗುರ್ತಿ ಸುತ್ತಿಲ್ಲ ಆಲದ ಮರ ಅಷ್ಟು ಸುಲಭವಾಗಿ ಸಾಯಲ್ಲ ಅದರ ಬೇರುಗಳು ತುಂಬ ಇರುತ್ತವೆ ಬಿಳಲುಗಳಾಗಿ ಬೇರುಗಳಾಗಿರುತ್ತೆ ಹಾಗಾಗಿ ಅದು ಬದುಕಬಹುದು ಮಳೆ ಕೈ ಕೊಟ್ಟಿದ್ರು ಆಲಮಟ್ಟಿ ನಾರಾಯಣಪುರ ಜಲಾಶಯ ಮಾತ್ರ ಭರ್ತಿಯಾಗಿದೆ ಆದರೆ ಇತ್ತ ದಕ್ಷಿಣ ಕರ್ನಾಟಕದಲ್ಲಿ ಕಬಿನಿ ಹಾರಂಗಿ ಯಾವುದು ಅದು ತುಂಬಿದೆ ಚಿಕ್ಕದವು ತುಂಗಭದ್ರಾ ಕೆ ಆರ್ ಎಸ್ ಲಿಂಗನಮಕ್ಕಿ ಮಾತ್ರ ಅದು ತುಂಬಿಲ್ಲ ನೀರಿನ ಕೊರತೆ ಬರುತ್ತೆ ಗ್ಯಾರಂಟಿ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಒಂದು ಫೈಟಿಂಗು ಇದೆ ಕಾಯಿ ಕಾಯಿತ್ಕೊಂಡಿದೆ ಅಷ್ಟೇ ಒಂದು ಫೈಟಿಂಗ್ ನಮಗೆ